ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕಾಲೇಜ್ ಗೊತ್ತಿರುತ್ತೆ, ಬಟ್ ಕಾಲೇಜ್ ಪರ್ಟಿಕ್ಯುಲರ್ ಅಡ್ರೆಸ್ ಗೊತ್ತಿರಲ್ಲ, ಅದೇ ರೀತಿ ಕಾಲೇಜ್ ಬಗ್ಗೆ ಡೀಟೇಲ್ಸ್ ಗೊತ್ತಿರಲ್ಲ. ವಿಡಿಯೋದಲ್ಲಿ ಇಲ್ಲಿ ಒಂದು ಮಾಹಿತಿ ಇದೆ, ಅದನ್ನು ಕ್ಲಾರಿಫೈನ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಇಲ್ಲಿ ಕೋರ್ಸ್ ಮುಂದೆ ಕೋರ್ಸ್ ಕೋಡ್ಗಳು ಕೊಟ್ಟಿದ್ದಾರೆ, ಇದನ್ನು ಕೂಡ ನೋಡ್ಕೋಬೋದು. ಅಂತ ಹಾಗೆ ಈ ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೋಡ್ಬೋದು. ಇಲ್ಲಿ ಯಾವೆಲ್ಲ ಕೋರ್ಸ್ಗಳಿದ್ದಾವೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಲಿಸ್ಟ್ ಆಫ್ ಕಾಲೇಜಸ್ಗಳಿದ್ದಾವೆ, ಅಲ್ಲಿ ಕಾಲೇಜ್ ಕೋಡ್ ಕೂಡ ಇದೆ. ಕಾಲೇಜ್ ಕೋಡ್ ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ, ಆಪ್ಷನ್ ಎಂಟರ್ ಆಗಬೇಕಾದ್ರೆ ಕಾಲೇಜ್ ಕೋಡ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಾಲೇಜ್ ಟೈಪು, ಕಾಲೇಜ್ ಟೈಪ್ ಯಾವುದು, ಗೌರ್ಮೆಂಟಾ, ಪ್ರೈವೇಟಾ, ಗೌರ್ಮೆಂಟ್ ಏಡೆಡಾ ಅಥವಾ ಡಿಮಿಡ್ಡಾ, ಆ ರೀತಿ ಕೋಟ ಇರುತ್ತೆ, ಅದನ್ನು ಕೂಡ ಗೊತ್ತಾಗುತ್ತೆ. ಅದೇ ರೀತಿ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಕಾಲೇಜ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೇಮ್ ಕೂಡ ಇದೆ, ಅದು ಅಡ್ರೆಸ್ ಕೂಡ ಪರ್ಟಿಕ್ಯುಲರ್ ಪಕ್ಕ ಅಡ್ರೆಸ್ ಇದೆ. ಅದೇ ರೀತಿ ಕಾಲೇಜ್ ಇಮೇಲ್ ಐ ಡಿ ಕೂಡ ಇದೆ, ಅದೇ ರೀತಿ ವೆಬ್ಸೈಟ್ ಕೂಡ ಇದೆ. ನೀವು ಕಾಲೇಜ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೂಡ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಲೇಜ್ ವೆಬ್ಸೈಟ್ನ ಆಕ್ಸೆಸ್ ಮಾಡ್ಬೋದು, ಆ ವೆಬ್ಸೈಟಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ, ಮತ್ತು ಪ್ಲೇಸ್ಮೆಂಟ್ ಅಪರ್ಚುನಿಟಿ ಹೇಗಿರುತ್ತೆ ಅಂತ ಅದು ಕೂಡ ಮಾಹಿತಿ ಇರುತ್ತೆ, ಅದನ್ನು ಕೂಡ ನೀವು ನೋಡ್ಕೋಬೋದು, ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಟೆಲಿಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಈ ಟೆಲಿಫೋನ್ ನಂಬರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇನ್ ಕೇಸ್ ನಿಮಗೇನೋ ಡೌಟ್ ಇರುತ್ತೆ ಕ್ಲಾರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಅಡ್ಮಿಷನ್ ಡೌಟು, ಅದೇ ರೀತಿ ಯಾವುದೇ ರೀತಿ ಎನಿ ಡೌಟ್ ಇದ್ದರೂ ಕೂಡ ಕಾಲೇಜಸ್ಗೆ ನೀವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಟೆನ್ಷನ್ ತಗೋಬೇಡಿ, ಅವರು ಏನು ಮಾಡಿದ್ರೆ ನಿಮಗೆ ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಏನೇ ಡೌಟ್ ಇದ್ರು ಕೂಡ ಅವ್ರಿಗೆ ಕಾಲೇಜ್ ಮಾಡಿ. ಇದೇ ರೀತಿ ಎಲ್ಲ ಕಾಲೇಜಸ್ ಲಿಸ್ಟ್ ಕೊಡಿದ್ದಾವೆ ವಿತ್ ಕಾಲೇಜ್ ಕೋಡು. ಅವರ ಇಮೇಲ್ ಐ ಡಿ ಇದ್ದಾವೆ, ಇನ್ ಕೇಸ್ ಡೌಟ್ ಇದ್ದರೆ ಅವರಿಗೆ ಮೇಲ್ ಮಾಡಿ, ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೂಡ ಅವ್ರಿಗೆ ಮೇಲ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಬೇಕಾದ್ರೆ ಕಾಲ್ ಮಾಡ್ಬೋದು, ಎಚ್ ಟಿ ಡಿ ನಂಬರು. ಇದೇ ರೀತಿ ಸಾಕಷ್ಟು ಕಾಲೇಜ್ಗಳ ಲಿಸ್ಟ್ ಇದ್ದಾವೆ, ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಅದನ್ನು ನೋಡಿ. ಅದೇ ರೀತಿ ಕೆ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಇದು ವಿತ್ ನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.